ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಮ್ ರುಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕೆಲವೊಂದು ಸ್ಪೆಸಿಫಿಕ್ ಬ್ರಾಂಚಿಗೆ ನೋಟಿಫಿಕೇಷನ್ನು ರಿಲೀಸ್ ಮಾಡಿದರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಸೊ ನೋಡಿರಿ ಏನು ಹೇಳಿದ್ದಾರೆ ಅಂತಂದರೆ ದ ಇಂಡಿಯನ್ ಕೋಸ್ಟ್ ಗಾರ್ಡ್ ಆ್ಯಂಡ್ ಆರ್ಮ್ ಫೋರ್ಸ್ ಆಫ್ ಯೂನಿಯನ್ ಆಫಿ

ಸೊ ಇಬ್ಬರಿಗೂ ಇದರಲ್ಲಿ ಅವಕಾಶ ಇದೆ ಜೊತೆಗೆ ಇದೇನು ಹುದ್ದೆ ಇದೆಯಲ್ಲಪ್ಪ ಗ್ರೂಪ್ ಎ ಆಫೀಸರ್ ಹುದ್ದೆ ಇದೆ ಸೊ ನೋಡ್ರಿ ಹುದ್ದೆ ಯಾವುದಿದೆ ಅಂದರೆ ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ ಹುದ್ದೆ ಇದೆ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಹುದ್ದೆ ಇದೆ ಸೊ ಅದನ್ನು ಆನ್ಲೈನ್ ಏನಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮೂಲಕ ನಿಮಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ನಿಮಗೆ ನೆಕ್ಸ್ಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅಪ್ಲಿಕೇಶನ್ ನಿಮಗೆ ಹದಿನಾರನೇ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಇಪ್ಪತ್ತಾರನೇ ಫೆಬ್ರವರಿಗೆ ಆಗುತ್ತೆ ಅಂದರೆ ಕೇವಲ ಹತ್ತು ದಿನ ಮಾತ್ರ ಟೈಮ್ ಇದೆ ಹದಿನಾರನೇ ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರನೇ ಫೆಬ್ರವರಿಗೆ ಮುಗೀತದೆ ಸೊ ಅದೇ ಥರನಾಗಿ ನಿಮಗೆ ಫಸ್ಟ್ ಬರೋದು ಯಾವ ಹುದ್ದೆಯಪ್ಪ ಅಂದರೆ ಜೆ ಜನ್ರಲ್ ಡ್ಯೂಟಿ ಅಥವಾ ಪೈಲಟ್ ಅಥವಾ ಅಂತ ಅಂತೇಳಿ ಇಲ್ಲೇನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಏನು ನಿಮ್ಮದು ಡೇಟ್ ಆಫ್ ಬರ್ತ್ ಅಂದರೆ ಏಜ್ ಲಿಮಿಟ್ ಎಷ್ಟಿದೆ ಮತ್ತು ಯಾರು ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ನೋಡೋಣ ಫಸ್ಟ್ ನೋಡಿರಿ ನಿಮ್ಮ ಏಜ್ ಏನಿರಬೇಕಪ್ಪ ಅಂದರೆ ಬಾರ್ನ್ ಬಿಟ್ವೀನ್ ಫಸ್ಟ್ ಜುಲೈ ನೈನ್ಟೀನ್ ನೈಂಟಿ ಏಟ್ ಟು ತರ್ಟಿ ಜೂನ್ ಟೂ ತೌಸಂಡ್ ಟು ಬೋರ್ಡ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಒಂದನೇ ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕು ಮೂವತ್ತನೇ ಜೂನ್ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗ್ತದೆ ಜೊತೆಗೆ ಇದು ಯಾರಿಗಪ್ಪ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ನೋಡಿರಿ ಏನು ಕ್ವಾಲಿಫಿಕೇಷನ್ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಶುಡ್ ಹೋಲ್ಡ್ ಎ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಅ ಮಿನಿಮಮ್ ಸಿಕ್ಸ್ಟಿ ಅಗ್ರಿಗೇಟ್ ಮಾರ್ಕ್ಸ್ ಸೊ ನೀವೇನಂದರೆ ಒಂದು ಪದವಿ ಪಡೆದಿರಬೇಕು ಯೂನಿವರ್ಸಿಟಿಯಿಂದ ಯಾವುದೇ ಪದವಿ ಆಗಿರ್ಬೋದು ಅಲ್ಲಿ ನಿಮ್ಮ ಅಗ್ರಿಗೇಟ್ ಟೆಸ್ಟ್ ಇರಬೇಕಪ್ಪ ಅಂದರೆ ಅರುವತ್ತು ಪರ್ಸೆಂಟ್ ಮಾರ್ಕ್ಸ್ ಇರಬೇಕಾಗುತ್ತೆ ಜೊತೆಗೆ ನೋಡಿರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಸ್ ಎ ಸಬ್ಜೆಕ್ಟ್ ಅಪ್ ಟು ದ ಇಂಟರ್ಮೀಡಿಯೇಟ್ ಆರ್ ಕ್ಲಾಸ್ಟ್ ಟ್ವೆಲ್ ಆಫ್ ಟೆನ್ ಪ್ಲಸ್ ಟು ಪ್ಲಸ್ ತ್ರೀ ಸ್ಕೀಮ್ ಆಫ್ ಎಜುಕೇಷನ್ ಆರ್ ಇಕ್ವೆಲೆಂಟ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದ ಗ್ರಾಜ್ಯೂಯೇಷನ್ ಆಫ್ಟರ್ ದಿಪ್ಲೊಮಾ ಆರ್ ಆಲ್ಸೋ ಈಜಿ ಎಲಿಜಿಬಲ್ ಪ್ರೊವೈಡೆಡ್ ದೇ ದೇ ಶುಡ್ ಪೊಸಸ್ ಆ್ಯಂಡ್ ಅಗ್ರಿಗೇಟ್ ಆಫ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಡಿಪ್ಲೊಮಾ ವಿತ್ ಫಿಸಿಕ್ಸ್ ಆ್ಯಂಡ್ ಮೆಥಮೆಟಿಕ್ಸ್ ಇನ್ ಕರಿಕುಲಮ್ ಸೊ ನೋಡಿರಿ ಜೊತೆಗೆ ಏನಪ್ಪಾ ಅಂದರೆ ನೀವು ಅಪ್ ಟು ಟ್ವೆಲ್ತ್ವರೆಗೆ ಏನು ಮಾಡಿರ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಕಲಿತಿರಬೇಕಾಗುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಟೆನ್ ಪ್ಲಸ್ ಟೂವರೆಗೂ ನೀವೇನು ಮಾಡಿರ್ಬೇಕಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಜೊತೆಗೆ ಏನಂದರೆ ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕಂದ್ರೆ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದರೆ ಫಿಫ್ಟಿ ಫೈವ್ ಮಾರ್ಕ್ಸ್ನ ತೊಗೋಬೇಕು ಸೊ ನಿಮ್ದು ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಸಿಗುತ್ತಂದರೆ ಎಕ್ಸಾಮು ನೀವು ಮಿನಿಮಮ್ ಎಷ್ಟು ತೊಗೊಬೇಕಂದ್ರೆ ಐವತ್ತೈದು ಮಾರ್ಕ್ಸ್ನ ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಯಾರ್ಯಾರು ಡಿಪ್ಲೊಮಾ ಮುಗಿಸಿದ್ಮೇಲೂ ನೀವೇನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರಲ್ಲ ಅವರು ಕೂಡ ಎಲಿಜಿಬಲ್ ಆಗ್ತೀರಾ ಏನು ಕಂಡೀಷನ್ ಇದೆಯಪ್ಪ ಅಂದರೆ ನಿಮ್ಮ ಡಿಪ್ಲೊಮಾದಲ್ಲಿ ನೀವು ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಕಲಿತಿರಬೇಕು ಅಂಥವ್ರು ಮಾತ್ರ ಏನಂದರೆ ಡಿಪ್ಲೊಮಾ ಮಾಡಿ ಪದವಿ ಪಡೆದಿದ್ರೆ ಅವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಜನ್ರಲ್ ಡ್ಯೂಟಿ ವುಮನ್ ಎಸ್ ಎಸ್ ಎ ಅಂತ ಇಲ್ಲಿ ಕೂಡ ನಿಮಗೆ ಸೇಮ್ ಕ್ವಾಲಿಫಿಕೇಷನ್ ಇದೆ ಬಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ಮೇಲ್ ಇತ್ತಲ್ಲ ಇಲ್ಲಿ ಫೀಮೇಲ್ ಇದೆ ಇಲ್ಲಿ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಒಂದನೇ ಜುಲೈ ನೂರ ತೊಂಬತ್ತೆಂಟರ ನಂತರ ಇರಬೇಕು ಮೂವತ್ತನೇ ಜೂನ್ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗ್ತದೆ ಆಮೇಲೆ ಎಲ್ಲನೂ ಎಜುಕೇಷನ್ ಕ್ವಾಲಿಫಿಕೇಶನ್ ಏಜ್ ಲಿಮಿಟ್ ಸೇಮ್ ಇದೆ ಬಟ್ ಏನು ಚೇಂಜ್ ಇದೆಯಪ್ಪ ಅಂದರೆ ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದಿತ್ತು ಇಲ್ಲೇ ವುಮೆನ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬೇಕು ನೆಕ್ಸ್ಟ್ ನೋಡಿರಿ ಕಮರ್ಷಿಯಲ್ ಪೈ ಪೈಲಟ್ ಲೈಸೆನ್ಸ್ ಇಲ್ಲಿ ನಿಮ್ಗೇನು ಕ್ವಾಲಿಫಿಕೇಶನ್ ಇದೆ ಅಥವಾ ಏಜ್ ಲಿಮಿಟ್ ಇದೆ ಅಂದರೆ ಬಾರ್ನ್ ಬಿಟ್ವೀನ್ ಫಸ್ಟ್ ಜುಲೈ ನೈನ್ಟೀನ್ ನೈಂಟಿ ಏಯ್ಟ್ ಟು ತರ್ಟಿ ಜೂನ್ ಟೂ ತೌಸಂಡ್ ಫೋರ್ ಬೋರ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಸೊ ನೋಡಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ ಒಂದನೇ ಜುಲೈ ಹತ್ತೊಂಬತ್ತು ತೊಂಬತ್ತೆಂಟರ ನಂತರ ಇರಬೇಕಾಗತ್ತೆ ಮೂವತ್ತನೇ ಜೂನ್ ಎರಡು ಸಾವಿರದ ಒಳಗಡೆ ಇರಬೇಕಾಗತ್ತೆ ಇಲ್ಲಿ ನೋಡ್ರಿ ಮೇಲ್ ಮತ್ತು ಫೀಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು ಅಂದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಈ ಹುದ್ದೆ ಅಪ್ಲೈ ಮಾಡ್ಬೋದು ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ನೋಡ್ರಿ ಶುಡ್ ಹ್ಯಾವ್ ಪಾಸ್ ಟ್ವೆಲ್ತ್ ಕ್ಲಾಸ್ ಆರ್ ಆರ್ಕ್ವೆಲೆಂಟ್ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಸ್ ಎ ಸಬ್ಜೆಕ್ಟ್ ಆ್ಯಂಡ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಆಫ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಸ್ ಇನ್ ಈಚ್ ಆಫ್ ದ ಸಬ್ಜೆಕ್ಟ್ ದಟ್ ಈಸ್ ಫಿಸಿಕ್ಸ್ ಫಿಫ್ಟಿ ಫೈವ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಸೊ ನೀವು ಇಲ್ಲೇನು ಮಾಡಿರ್ಬೇಕಂದ್ರೆ ಟ್ವೆಲ್ತ್ ಕ್ಲಾಸ್ನ ಪಾಸ್ ಆಗಿರಬೇಕಾಗತ್ತೆ ಅಥವಾ ಈಕ್ವೆಲೆಂಟ್ ತತ್ಸಮಾನ ವಿದ್ಯಾರ್ಥಿನ ಹೊಂದಿರ್ಬೋದು ಅಲ್ಲಿ ನೀವೇನು ಮಾಡಿರಬೇಕಪ್ಪ ಅಂದರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಕಲಿತಿರ್ಬೇಕಾಗತ್ತೆ ಜೊತೆಗೆ ಏನಂದರೆ ನಿಮ್ಮದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಅಂದರೆ ಫಿಸಿಕ್ಸಲ್ಲೂ ಕೂಡ ನೀವು ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ಜೊತೆಗೆ ಮೆಥಮೆಟಿಕ್ಸಲ್ಲೂ ಕೂಡ ನೀವು ಏನು ಮಾಡಿರ್ಬೇಕಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ನ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ನ ತೆಗೆದುಕೊಂಡಿರಬೇಕಾಗುತ್ತೆ ಅಂಥವ್ರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರ ನೆಕ್ಸ್ಟ್ ನೋಡಿರಿ ಅಥವಾ ನೆಕ್ಸ್ಟ್ ಏನಿದೆ ಅಂದರೆ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ದ ದಿಪ್ಲೊಮಾ ಆರ್ ಆಲ್ಸೋ ಎಲಿಜಿಬಲ್ ಪ್ರೊವೈಡೆಡ್ ದೇ ಶುಡ್ ಪೊಸಸಸ್ ಆ್ಯಂಡ್ ಅಗ್ರಿಗೇಟ್ ಆಫ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಡಿಪ್ಲೋಮ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇನ್ ಇಟ್ಸ್ ಕರಿಕ್ಯುಲಮ್ ಸೊ ಯಾರ್ಯಾರು ಡಿಪ್ಲೊಮಾ ಮಾಡಿದ್ರಲ್ಲ ಅವರು ಕೂಡ ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಏನು ಅಪ್ಪ ಅಂದರೆ ನಿಮಗೆ ನಿಮಗೂ ಕೂಡ ಏನಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಗ್ರಿಗೇಟ್ ಇರುತ್ತೆ ನೀವು ನಿಮ್ಮ ಕರಿಕ್ಯುಲಮಲ್ಲಿ ಏನಿರಬೇಕಂದ್ರೆ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರಬೇಕು ಎಲ್ಲದರಲ್ಲೂ ಓವರ್ ಆಲ್ ನಿಮ್ಮ ಅಗ್ರಿಗೇಟ್ ಎಷ್ಟಿರಬೇಕಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಶುಡ್ ಪೊಸಸ್ ಕರೆಂಟ್ ಕಮರ್ಷಿಯಲ್ ಪೈಲೆಟ್ ಲೈಸೆನ್ಸ್ ಇಶ್ಯೂಡ್ ಆರ್ ವ್ಯಾಲಿಡೇಟೆಡ್ ಬೈ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಆನ್ ದ ಡೇಟ್ ಆಫ್ ಸಬ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಸೊ ನೋಡಿರಿ ನಿಮ್ಮ ಕಡೆ ಏನಿರಬೇಕಂದ್ರೆ ಕಮರ್ಷಿಯಲ್ ಪೈಲೆಟ್ ಲೈಸೆನ್ಸ್ ಇರಬೇಕಾಗುತ್ತೆ ಅಥವಾ ಇಶ್ಯೂ ಮಾಡಿರಬೇಕಾಗುತ್ತೆ ಅಥವಾ ವ್ಯಾಲಿಡೇಟ್ ಮಾಡಿರಬೇಕಾಗುತ್ತೆ ಯಾರಪ್ಪ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿ ಏವಿಯೇಷನ್ ಯಾವಾಗಂದರೆ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ಲ ಆ ಡೇಟಿಗೆ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಟೆಕ್ನಿಕಲ್ ಮೆಕ್ಯಾನಿಕಲ್ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಏನಿದೆ ಅಂದರೆ ಬಾರ್ನ್ ಬಿಟ್ವೀನ್ ಫಸ್ಟ್ ಜುಲೈ ನೈನ್ಟೀನ್ ಟು ಏಯ್ಟು ಥರ್ಟಿಎತ್ ಜೂನ್ ಟೂ ತೌಸಂಡ್ ಟು ಬೋರ್ಡ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಸೊ ನೋಡಿರಿ ಇಲ್ಲಿ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅಂದರೆ ನೀವು ನಿಮ್ಮ ಡೇಟ್ ಆಫ್ ಬರ್ತು ಫಸ್ಟ್ ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕು ಅದೇ ಥರನಾಗಿ ಮೂವತ್ತನೇ ಜೂನ್ ಎರಡು ಸಾವಿರದ ಎರಡ್ರಿಗೆ ಇರಬೇಕಾಗುತ್ತೆ ಇದು ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ನೆಕ್ಸ್ಟ್ ನೋಡಿರಿ ಶುಡ್ ಹೋಲ್ಡ್ ಆ್ಯಂಡ್ ಇಂಜಿನಿಯರಿಂಗ್ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ನೆವೆಲ್ ಆರ್ಕಿಟೆಕ್ಚರ್ ಆರ್ ಮೆಕ್ಯಾನಿಕಲ್ ಆರ್ ಮರೈನ್ ಆರ್ ಆಟೋಮೋಟಿವ್ ಆರ್ ಮೆಕ್ಯಾನಿ ಮೆಕೆಕ್ಟ್ರಾನಿಕ್ಸ್ ಆರ್ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಆರ್ ಮೆಟಲರ್ಜಿ ಆರ್ ಡಿಸೈನ್ ಆರ್ ಏರೋನಾಟಿಕಲ್ ಆರ್ ಏರೋಸ್ಪೇಸ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಎಷ್ಟು ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಯಾವ್ಯಾವದ್ರೊಳಗೆ ಇಂಜಿನಿಯರಿಂಗ್ ಪದವಿ ಪಡೆದಿರ್ಬೇಕಂದ್ರೆ ನೇವೆಲ್ ಆರ್ಕಿಟೆಕ್ಚರ್ ಮೆಕ್ಯಾನಿಕಲ್ ಮರೈನ್ ಆಟೋಮೋಟಿವ್ ಮೆಟಲ ಮೆಕೆಟ್ರಾನಿಕ್ಸ್ ಇಂಡ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಮೆಟಲ್ ಆರ್ಜಿ ಡಿಸೈನ್ ಆ್ಯಂಡ್ ಡಿಸೈನ್ ಆರ್ ಏರೋನಾಟಿಕಲ್ ಏರೋಸ್ಪೇಸ್ ಇದರೊಳಗೆ ನೀವೇನಾದರೂ ಇಂಜಿನಿಯರಿಂಗ್ ಪದವಿ ಪಡೆದಿದ್ರೆ ಜೊತೆಗೆ ನಿಮ್ದೇನಾದರೂ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇದ್ದರೆ ನೀವೇನಾದರೆ ಟೆಕ್ನಿಕಲ್ ಮೆಕ್ಯಾನಿಕಲ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಟೆಕ್ನಿಕಲ್ ಮೆಕ್ಯಾನಿಕಲ್ ಒಳಗೆ ಇನ್ನೊಂದು ಯಾವುದಿದೆಯಪ್ಪ ಅಂದರೆ ಆ್ಯಂಡ್ ಕ್ವಾಲಿಫಿಕೇಷನ್ ಇನ್ ಎನಿ ಆಫ್ ದ ಅಬೌವ್ ಡಿಸಿಪ್ಲಿನ್ ರೆಕಗ್ನೈಸ್ ಬೈ ಇಂಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಸ್ ಕಂ ಎಕ್ಸಾಮೆಡ್ ಫ್ರಮ್ ದ ಸೆಕ್ಷನ್ ಎ ಆ್ಯಂಡ್ ಬಿ ಆಫ್ ದೇರ್ ಅಸೋಸಿಯೇಟ್ ಮೆಂಬರ್ ಎಕ್ಸಾಮಿನೇಷನ್ ಇವೆಲ್ಲ ಡಿಸಿಪ್ಲೀನ್ ಇದ್ದು ನೀವು ಜೊತೆಗೆ ಯಾವ ಎಕ್ಸಾಮ್ ಪಾಸ್ ಆಗಿರಬೇಕಪ್ಪ ಅಂದರೆ ಸೆಕ್ಷನ್ ಎ ಆ್ಯಂಡ್ ಬಿ ಆಫ್ ದೇರ್ ಅಸೋಸಿಯೇಟ್ ಮೆಂಬರ್ ಎಕ್ಸಾಮಿನೇಷನ್ ಈ ಎಕ್ಸಾಮ್ನ ಪಾಸ್ ಆಗಿರಬೇಕು ಅಂದರೆ ನೀವು ಎಲಿಜಿಬಲ್ ಆಗ್ತೀರ ಸೊ ಅದ್ರ ಜೊತೆಗೆ ಆಗಿದ್ದರೆ ಇಲ್ಲ ನಡೆಯುತ್ತೆ ಅದಿಷ್ಟಿದ್ರೂ ನಿಮಗೂ ಎಲಿಜಿಬಲ್ ಆಗ್ತೀರ ನೆಕ್ಸ್ಟ್ ನೋಡಿರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಜಿಕ್ಸ್ ಆಸ್ ಸಬ್ಜೆಕ್ಟ್ ಅಪ್ ಟು ಇಂಟರ್ಮಿಡಿಯೇಟ್ ಆರ್ ಕ್ಲಾಸ್ ಟ್ವೆಲ್ವ್ ಆಫ್ ದ ಟೆನ್ ಪ್ಲಸ್ ಟು ಪ್ಲಸ್ ತ್ರೀ ಸ್ಕೀಮ್ ಆಫ್ ಎಜುಕೇಷನ್ ಆರ್ ಇಕ್ವೆಲೆಂಟ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕಂಪ್ಲೀಟೆಡ್ ದ ಗ್ರ್ಯಾಜುಯೇಷನ್ ಆಫ್ಟರ್ ಡಿಪ್ಲೋಮ ಆರ್ ಆಲ್ಸೋ ಎಲಿಜಿಬಲ್ ಪ್ರೊವೈಡೆಡ್ ದಟ್ ದೇ ಶುಡ್ ಪ್ರೊಸಿಸ್ಟ್ ಆ್ಯಂಡ್ ಅಗ್ರಿಗೇಟ್ ಆಫ್ ಫಿಫ್ಟಿ ಫೈವ್ ಮಾರ್ಕ್ಸ್ ಇನ್ ಈ ಡಿಪ್ಲೊಮಾ ವಿತ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇನ್ ದ ಕರಿಕ್ಯುಲಮ್ ಸೊ ನೋಡಿರಿ ನೀವೇನು ಮಾಡಿರ್ಬೇಕಂದ್ರೆ ನಿಮ್ಮ ಟ್ವೆಲ್ತ್ ಟ್ವೆಲ್ತ್ವರೆಗೂ ನೀವು ಏನು ಕಲ್ತಿರ್ಬೇಕಂದ್ರೆ ಟೆನ್ ಪ್ಲಸ್ ಟು ಪ್ಯಾಟ್ರನ್ ಇರುತ್ತಲ್ಲ ಅಲ್ಲಿ ನೀವು ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ತೊಗೊಂಡಿರ್ಬೇಕಾಗುತ್ತೆ ಅಲ್ಲಿ ನಿಮ್ಮ ಮಿನಿಮಮ್ ಅಗ್ರಿಗೇಟ್ ಎಷ್ಟು ಇರಬೇಕಪ್ಪ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಡಿಪ್ಲೊಮಾ ಕ್ಯಾಂಡಿಡೇಟ್ ಆಗಿ ನೀವು ಇಂಜಿನಿಯರಿಂಗ್ ಆಗಿದ್ದರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ನಿಮ್ಮದು ಡಿಪ್ಲೊಮ ಅಗ್ರಿಗೇಟ್ ಎಷ್ಟು ಇರಬೇಕಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇರಬೇಕಾಗುತ್ತೆ ಬಟ್ ಏನಪ್ಪ ಅಂದರೆ ನಿಮ್ಮ ಡಿಪ್ಲೊಮಾ ಸಬ್ಜೆಕ್ಟಲ್ಲಿ ಅಂದರೆ ನಿಮ್ಮ ಡಿಪ್ಲೊಮಾ ಸಿಲೆಬಸಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕರಿಕ್ಯುಲಮ್ ಇರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ಹುದ್ದೆ ಯಾವುದಪ್ಪ ಅಂದರೆ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಲ್ಲಿ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಒಂದನೇ ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ನಂತರ ಇರಬೇಕು ಮತ್ತು ಮೂವತ್ತನೇ ಜೂನ್ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗ್ತದೆ ಇದು ಕೂಡ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಿದೆ ಅಂದರೆ ಶುಡ್ ಹೋಲ್ಡ್ ಆ್ಯಂಡ್ ಇಂಜಿನಿಯರಿಂಗ್ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಆರ್ ಟೆಲಿಕಮ್ಯುನಿಕೇಷನ್ ಆರ್ ಇಸ್ಟ್ರೂಮೆಂಟೇಷನ್ ಆರ್ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಆರ್ ಪವರ್ ಇಂಜಿನಿಯರಿಂಗ್ ಆರ್ ಪವರ್ ಎಲೆಕ್ಟ್ರಾನಿಕ್ಸ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಸೊ ನೀವೇನಂದರೆ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಗ್ರಿಗೇಟ್ ಇರಬೇಕು ಬಟ್ ಯಾವ ಡಿಸಿಪ್ಲಿನ್ ಒಳಗೆ ಅಂದರೆ ನೋಡಿರಿ ಫಸ್ಟ್ ಬಂದುಬಿಟ್ಟು ನಿಮಗೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕ ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಪವರ್ ಇಂಜಿನಿಯರಿಂಗ್ ಅಥವಾ ಪವರ್ ಎಲೆಕ್ಟ್ರಾನಿಕ್ಸ್ ಇದು ಯಾವುದೇ ಡಿಸಿಪ್ಲಿನ್ ಒಳಗೆ ನೀವು ಇಂಜಿನಿಯರಿಂಗ್ ಪದವಿ ಮಾಡಿ ಜೊತೆಗೆ ನಿಮ್ಗೆ ಎಷ್ಟು ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಜೊತೆಗೆ ಏನಪ್ಪ ಅಂದರೆ ಈಕ್ವೆಲ್ ಆ್ಯಂಡ್ ಕ್ವಾಲಿಫಿಕೇಷನ್ ಇನ್ ಆಫ್ ದ ಡಿಸಿಪ್ಲಿನ್ ರೆಕಗ್ನೈಸ್ಡ್ ಬೈ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆಸ್ ಎಕ್ಸಾಮೆಡ್ ಫ್ರಮ್ ಸೆಕ್ಷನ್ ಎ ಆ್ಯಂಡ್ ಬಿ ಆಫ್ ದೇರ್ ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ ಜೊತೆಗೆ ಆಗಲೇ ಹೇಳಿದಂಗೆ ನೀವೇನಾಗಿ ಮಾಡಿರಬೇಕಪ್ಪ ಅಂದರೆ ಸೆಕ್ಷನ್ ಎ ಮತ್ತು ಬಿ ಎಕ್ಸಾಮಿನೇಷನ್ನ ಪಾಸಾಗಿರಬೇಕು ಯಾವುದಂದ್ರೆ ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ನ ಪಾಸಾಗಿರ್ಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಸ್ ಅ ಸಬ್ಜೆಕ್ಟ್ ಅಪ್ ಟು ಇಂಟರ್ಮೀಡಿಯೇಟ್ ಆರ್

ಮ್ಯಾ ಓದಿರಬೇಕು ಅಲ್ಲಿ ಏನಿರಬೇಕಪ್ಪ ಅಂದರೆ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು ಒಂದು ಸಬ್ಜೆಕ್ಟಾಗಿರಬೇಕು ಅಲ್ಲಿ ನಿಮ್ಮ ಅಗ್ರಿಗೇಟ್ ಟೆಸ್ಟ್ ಇರಬೇಕಾಗುತ್ತೆ ಅಂದರೆ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ಬಟ್ ಏನು ಒಂದು ಕಂಡೀಷನ್ ಇದೆಯಪ್ಪ ಅಂದರೆ ನೀವು ಡಿಪ್ಲೊಮಾದಲ್ಲಿ ಏನು ಮಾಡಿರಬೇಕಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರಬೇಕಾಗುತ್ತೆ ಆಮೇಲೆ ನಿಮ್ಮ ಡಿಪ್ಲೊಮಾ ಕರಿಕ್ಯುಲಮಲ್ಲಿ ಅಂದರೆ ನಿಮ್ಮ ಸಿಲೆಬಸಲ್ಲಿ ಏನಿರಬೇಕಂದ್ರೆ ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸು ಸಬ್ಜೆಕ್ಟ್ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಲಾ ಎಂಟ್ರಿ ಲಾ ಎಂಟ್ರಿ ಅಸಿಸ್ಟೆಂಟ್ ಕಮಾಂಡೆಂಟಿಗೇನು ಎಲಿಜಿಬಿಲಿಟಿ ಇದೆ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಯಾವಾಗಿರಬೇಕಪ್ಪ ಅಂದರೆ ಒಂದನೇ ಜುಲೈ ಹತ್ತೊಂಬತ್ತು ನೂರ ತೊಂಬತ್ತ್ ಮೂವತ್ತನೇ ಜೂನ್ ಎರಡು ಸಾವಿರದ ಎರಡರೊಳಗೆ ಇರಬೇಕಾಗುತ್ತೆ ಇಲ್ಲಿ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಎಲಿಜಿಬಲ್ ಆಗಿದ್ದೀರಾ ಜೊತೆಗೆ ನೋಡಿರಿ ನೀವು ಏನು ಮಾಡಿರ್ಬೇಕಂದ್ರೆ ಡಿಗ್ರಿ ಇನ್ ಲಾ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಸೊ ನೀವು ಲಾ ಒಳಗೆ ಏನು ಮಾಡಿರ್ಬೇಕಂದ್ರೆ ಪದವಿನ ಪಡೆದಿರಬೇಕು ಅಲ್ಲಿ ನಿಮ್ಮ ಎಷ್ಟು ಇರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕಾಗುತ್ತೆ ಯಾರ್ದೆಲ್ಲ ಲಾ ಒಳಗೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರುತ್ತಲ್ಲ ಅವರೆಲ್ಲ ಇಲ್ಲಿ ಎಲಿಜಿಬಲ್ ಆಗ್ತೀರಾ ಸೊ ನೋಡಿರಿ ಈ ಎಕ್ಸಾಮಿನೇಷನ್ ಏನು ಮಾಡ್ತಾರಪ್ಪ ಅಂದ್ರೆ ಎರಡು ಹಂತದಲ್ಲಿ ನಡೆಸ್ತಾರೆ ಫಸ್ಟ್ ನಿಮಗೆ ಸ್ಟೇಜ್ ಒನ್ ಇರುತ್ತೆ ನೆಕ್ಸ್ಟು ಸ್ಟೇಜ್ ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸ್ಟೇಜ್ ಒನ್ ಒಳಗೆ ಫಸ್ಟ್ ಬಂದ್ಬಿಟ್ಟು ನಿಮಗೆ ಸೆಕ್ಷನ್ ಒನ್ ಯಾವುದಪ್ಪ ಅಂದರೆ ಜನರಲ್ ಡ್ಯೂಟಿ ಆಮೇಲೆ ಪೈಲಟ್ ಲೈಸೆನ್ಸ್ ಆಮೇಲೆ ಎಸ್ ಎಸ್ ಎ ವುಮನ್ ಎಂಟ್ರಿ ಈ ಎಲ್ಲ ಎಕ್ಸಾಮಿಗೆ ಏನು ನಿಮ್ಮ ಸಿಲಾಬಸ್ ಇರುತ್ತೆ ಅಂದರೆ ನೋಡಿರಿ ನಿಮಗೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಕೊಟ್ಟಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕೊಟ್ಟಲ್ಲಿ ಪರ್ ಹಂಡ್ರೆಡ್ ಕ್ವಶನ್ಸ್ಗೆ ಅವ್ರು ಏನು ಮಾಡಿದರೆ ಟೋಟಲ್ ಮಾರ್ಕ್ಸ್ ಮಾಡಿದ್ದಾರೆ ಅಲ್ಲಿ ನೂರು ಕ್ವಶನ್ಸ್ ಇದ್ದರೆ ಎರಡು ನೂರು ಮಾರ್ಕ್ಸ್ ಇದೆ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಪ್ರತಿಯೊಂದು ಕ್ವಶನ್ಸ್ಗೂ ಎರಡು ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಯಾಕಂದರೆ ಫಾರ್ ಎವ್ರಿ ಹಂಡ್ರೆಡ್ ಕ್ವಶನ್ಸ್ ಇಲ್ಲಿ ಬಿ ಟೂ ಹಂಡ್ರೆಡ್ ಮಾರ್ಕ್ಸ್ ಅಂತ ಹೇಳಿದ್ದಾರೆ ಹಾಗಾದರೆ ಒಂದು ಕ್ವಶನ್ಸ್ಗೆ ಎಷ್ಟಾಗತ್ತಪ್ಪ ಎರಡು ಮಾರ್ಕ್ಸ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಟ್ವೆಂಟಿ ಫೈವ್ ಕ್ವಶನ್ಸ್ಗೆ ಫಿಫ್ಟಿ ಅಂತ ಕೊಟ್ಟಿದ್ದೀನಿ ನಿಮಗೆ ನೋಟಿಫಿಕೇಷನಲ್ಲಿ ಟೋಟಲ್ ಮಾರ್ಕ್ಸ್ ಕೊಟ್ಟಾಗ ಅವರು ಟೂ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಆಗಿಬಿಡ್ರಿ ಅವ್ರು ಫಾರ್ ಎವ್ರಿ ಹಂಡ್ರೆಡ್ ಕ್ವಶನ್ಸ್ಗೆ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ನಿಮಗೆ ನಾಲ್ಕು ಸೆಕ್ಷನ್ ಇದೆ ಯಾವುದಪ್ಪ ಅಂದರೆ ಇಂಗ್ಲೀಷ್ ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್ ಮತ್ತು ಜನರಲ್ ನಾಲೆಡ್ಜ್ ಈ ನಾಲ್ಕು ಸೆಕ್ಷನಲ್ಲೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಸೆಕ್ಷನಿಂದ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ಐವತ್ತು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತಾವೆ ಅಂದರೆ ನೂರು ಕ್ವಶನ್ಸ್ ಇರ್ತವೆ ಎಷ್ಟು ಮಾರ್ಕ್ಸ್ಗೆ ಎರಡು ನೂರು ಮಾರ್ಕ್ಸಿಗೆ ಎಷ್ಟು ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಎರಡು ಗಂಟೆ ಎರಡು ಗಂಟೆ ಡ್ಯೂರೇಷನ್ ಇರ್ತದೆ ನೆಕ್ಸ್ಟ್ ನಿಮಗೆ ಮೆಕ್ಯಾನಿಕಲ್ ಎಂಟ್ರಿ ಇದಲ್ಲಿ ಏನಿರ್ತದಪ್ಪ ಅಂದರೆ ಇಲ್ಲಿ ನಾಲ್ಕು ಸೆಕ್ಷನ್ ಜೊತೆಗೆ ಒಂದು ಎಕ್ಸ್ಟ್ರಾ ಸೆಕ್ಷನ್ನ ಆ್ಯಡ್ ಮಾಡಿರ್ತಾರೆ ಯಾವುದಂದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಮೆಕ್ಯಾನಿಕಲ್ ಅಂತೇಳಿ ಆ ನಾಲ್ಕು ಸಬ್ ಸೆಕ್ಷನ್ ಇರುತ್ತೆ ಜೊತೆಗೆ ಏನು ಮಾಡಿರ್ತಾರೆ ಅಂದರೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಸೆಕ್ಷನ್ ಆ್ಯಡ್ ಮಾಡಿರ್ತಾರೆ ಅದು ಯಾವುದಪ್ಪ ಅಂದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಮೆಕ್ಯಾನಿಕಲ್ ಸೊ ನೋಡಿರಿ ಫಸ್ಟು ನಾಲ್ಕು ಸೆಕ್ಷನ್ ಯಾವ್ಯಾವಪ್ಪ ಅಂದರೆ ಇಂಗ್ಲೀಷ್ ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್ ಜನರಲ್ ನಾಲೆಜ್ ಈ ನಾಲ್ಕು ಸೆಕ್ಷನಿಂದ ನಿಮಗೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ಹಾಗಾಗಿ ನಾಲ್ಕು ಸೆಕ್ಷನಿಂದ ಎಷ್ಟು ಕ್ವಶನ್ಸ್ ಬರ್ತಾವಪ್ಪ ನಲ್ವತ್ತು ಕ್ವಶನ್ಸ್ ಬರ್ತಾವೆ ಎಂಬತ್ತು ಮಾರ್ಕ್ಸ್ಗೆ ನೆಕ್ಸ್ಟ್ ಮೆಕ್ಯಾನಿಕಲ್ ಬ್ರಾಂಚ್ ರಿಲೇಟೆಡ್ ಅಂದರೆ ಮೆಕ್ಯಾನಿಕಲ್ ರಿಲೇಟೆಡ್ ಕ್ವಶನ್ಸ್ ಎಷ್ಟು ಕೇಳ್ತಾರೆ ಅಂದರೆ ಅರುವತ್ತು ಕ್ವಶನ್ಸ್ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದರೆ ನೂರಿಪ್ಪತ್ತು ಮಾರ್ಕ್ಸಿಗೆ ಕೇಳ್ತಾರೆ ಹಾಗಾದರೆ ಎಷ್ಟು ಟೋಟಲ್ ಮಾರ್ಕ್ಸ್ ಆಯಿತು ಅಂದರೆ ಎಂಬತ್ತು ಪ್ಲಸ್ ನೂರಿ ಇಪ್ಪತ್ತು ಎರಡು ನೂರು ಮಾರ್ಕ್ಸ್ ಆಯ್ತು ಸೊ ಈ ಎಕ್ಸಾಮ್ ಕೂಡ ಏನಂದರೆ ಎರಡು ನೂರು ಮಾರ್ಕ್ಸಿಗೆ ನಡೆಯುತ್ತೆ ಎಷ್ಟು ಅವರ್ ಡ್ಯೂರೇಷನ್ ಇರುತ್ತೆ ಅಂದರೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಸೊ ನಿಮಗೆ ಜನರಲ್ ಒಳಗೆ ಏನಿತ್ತು ಅಂದರೆ ಬರೀ ನಾಲ್ಕು ಸೆಕ್ಷನ್ ಇತ್ತು ಸಬ್ಜೆಕ್ಟ್ ಸ್ಪೆಸಿಫಿಕ್ ಇದ್ದಲ್ಲಿ ನಿಮ್ಗೆ ಏನು ಮಾಡಿದರೆ ಒಂದು ಸೆಕ್ಷನ್ ಆ್ಯಡ್ ಮಾಡಿದರೆ ಅಲ್ಲಿ ಯಾವುದಪ್ಪ ಅಂದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಅದೇ ಥರನಾಗಿ ನೀವು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಪ್ಲೈ ಮಾಡಿದರೆ ಹಿಂದುಗಡೆ ಸೆಷನಲ್ಲಿ ನಾವೇನಂದರೆ ಹಿಂದುಗಡೆ ಸೆಕ್ಷನಲ್ಲಿ ನಮಗೆ ಮೆಕ್ಯಾನಿಕಲ್ ಇರ್ತಲ್ಲ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹಾಕಿರ್ತಾರೆ ಹಾಗಾಗಿ ಇಲ್ಲಿ ನಿಮ್ಗೆ ಏನಿರುತ್ತೆ ಅಂದರೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಇಲ್ಲಿ ಮಾತ್ರ ನಿಮ್ಮ ಚೇಂಜ್ ಇರುತ್ತೆ ಬಿಟ್ಟು ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರುತ್ತೆ ಫಸ್ಟ್ ನಾಲ್ಕು ಸೆಕ್ಷನಿಂದ ನಿಮಗೆ ಹತ್ತು ಕ್ವಶನ್ಸು ಲಾಸ್ಟ್ ಸೆಕ್ಷನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೆಕ್ಷನಿಂದ ನಿಮಗೆ ಅರವತ್ತು ಕ್ವಶನ್ಸು ಹಾಗಾಗಿ ನಾಲ್ಕು ಸೆಕ್ಷನಿಂದ ನಿಮಗೆ ಎಂಬತ್ತು ಮಾರ್ಕ್ಸ್ ಬಂದರೆ ಲಾಸ್ಟ್ ಸೆಕ್ಷನ್ನಿಂದ ನಿಮಗೆ ಎಷ್ಟು ಬರುತ್ತಪ್ಪ ನೂರಿಪ್ಪತ್ತು ಮಾರ್ಕ್ಸ್ ಬರುತ್ತೆ ಟೋಟಲಾಗಿ ಎಷ್ಟು ಮಾರ್ಕ್ಸ್ ಆಯಿತು ಎರಡು ನೂರು ಮಾರ್ಕ್ಸ್ ಆಯಿತು ಅವರ್ ಡ್ಯೂರೇಷನ್ ಇರುತ್ತೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಇದಾದ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದರೆ ಸ್ಟೇಜ್ ಟೂ ಬರುತ್ತೆ ಸ್ಟೇಜ್ ಟೂ ಏನಿರುತ್ತಪ್ಪ ಅಂದರೆ ಪ್ರಿಲಿಮಿನರಿ ಸೆಲೆಕ್ಷನ್ ಬೋರ್ಡ್ ಎಕ್ಸಾಮ್ ಅಂತ ಇರುತ್ತೆ ಇಲ್ಲೇನು ಮಾಡ್ತಾರೆ ನೋಡ್ರಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಒನ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಅಪಿಯರಿಂಗ್ ದ ಸ್ಟೇಜ್ ಟು ವಿಚ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಡೇ ಎಟ್ ನೋಯ್ಡಾ ಮುಂಬೈ ಆರ್ ಗೋವಾ ಚೆನ್ನೈ ಆ್ಯಂಡ್ ಕೋಲ್ಕತ್ತಾ ಸೆಂಟರ್ಸ್ ಸೊ ನೀವು ಸ್ಟೇಜ್ ಒನ್ ಕ್ವಾಲಿಫೈ ಆದಮೇಲೆ ಏನು ಮಾಡ್ತಾರೆ ಅಂದರೆ ಸ್ಟೇಜ್ ಟೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಒಂದ್ಸರಿ ಶಾರ್ಟ್ ಲಿಸ್ಟ್ ಆದಂಥವ್ರು ಏನು ಮಾಡಬೇಕಪ್ಪ ಅಂದರೆ ಪ್ರಿಲಿಮಿನರಿ ಸೆಲೆಕ್ಷನ್ ಬೋರ್ಡ್ ಮುಂದೆ ನೀವು ಅಪಿಯರ್ ಆಗಬೇಕಾಗತ್ತೆ ಈ ಎಕ್ಸಾಮ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಒನ್ ಡೇ ಪೂರ್ತಿ ಕಂಡಕ್ಟ್ ಮಾಡ್ತಾರೆ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ನೋಯ್ಡಾ ಒಳಗಾದರೂ ಕನೆಕ್ಟ್ ಮಾಡ್ಬೋದು ಅಥವಾ ಮುಂಬೈ ಅಥವಾ ಗೋವಾ ಒಳಗಾದರೂ ಕಂಡಕ್ಟ್ ಮಾಡ್ಬೋದು ಅಥವಾ ಚೆನ್ನೈ ಒಳಗಾದರೂ ಕಂಡಕ್ಟ್ ಮಾಡ್ಬೋದು ಅಥವಾ ಕಲ್ಕತ್ತಾ ಒಳಗಾದರೂ ಕಂಡಕ್ಟ್ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸ್ಕ್ರೀನ್ ಥ್ರೂ ದ ಕಂಪ್ಯೂಟ್ರ್ ಕಂಪ್ಯೂಟರೈಸ್ಡ್ ಕಾಂಗೆಟಿವ್ ಬ್ಯಾಟ್ರಿ ಟೆಸ್ಟ್ ಆ್ಯಂಡ್ ಪಿಚ್ಚರ್ ಪರ್ಫೆಕ್ಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಟೆಸ್ಟ್ ಸೊ ನಿಮಗೆ ಇಲ್ಲಿ ಯಾವುದು ಟೆಸ್ಟನ್ನು ಎಲ್ಲಿ ಟೆಸ್ಟ್ ಮಾಡ್ತಾರಪ್ಪ ಅಂದರೆ ಈ ವಿಲ್ ಬಿ ಸ್ಕ್ರೀನ್ ದ ಕಂಪ್ಯೂಟರ್ ಕಾಂಗ್ರೆಟಿವ್ ಬ್ಯಾಟ್ರಿ ಟೆಸ್ಟ್ ಅಂತ ಇರುತ್ತೆ ಅದನ್ನು ಟೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಪಿಚ್ಚರ್ ಪರ್ಫೆಕ್ಷನ್ ಆ್ಯಂಡ್ ಡಿಸ್ಕಷನ್ ಟೆಸ್ಟ್ ಅಂತ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ದ ಸಿ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಕಾಂಗ್ರೆಷನ್ ಆ್ಯಂಡ್ ಬ್ಯಾಟ್ರಿ ಟೆಸ್ಟ್ ಇಲ್ಲೇನಿರುತ್ತಪ್ಪ ಅಂದರೆ ವಿಲ್ ಬಿ ಇನ್ ಇಂಗ್ಲೀಷ್ ಓನ್ಲಿ ಆ್ಯಂಡ್ ವಿಲ್ ಬಿ ಆಫ್ ದ ಅಬ್ಜೆಕ್ಟಿವ್ ಟೆಸ್ಟ್ ಅದು ಈ ಸಿ ಬಿ ಟಿ ಎಕ್ಸಾಮ್ ಏನಿರುತ್ತಲ್ಲ ಕಂಪ್ಯೂಟರ್ ಕಾಂಗ್ರೇಟ್ ಕಾಂಗ್ರೆಟಿವ್ ಆ್ಯಂಡ್ ಬ್ಯಾಟ್ರಿ ಟೆಸ್ಟ್ ಅದು ಯಾವ ಭಾಷೆ ಒಳಗಿರುತ್ತೆ ಅಂದರೆ ಇಂಗ್ಲೀಷ್ ಭಾಷೆಯೊಳಗಿರುತ್ತೆ ಕ್ಲಿಯರ್ ಕ್ಲಿಯರಾಗೆ ಕೊಟ್ಟಿದ್ದಾರೆ ಯಾವ ಭಾಷೆ ಒಳಗಿರುತ್ತೆ ಇಂಗ್ಲೀಷ್ ಭಾಷೆ ಒಳಗಿರುತ್ತೆ ಅದೇನಿರುತ್ತಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ನೆಕ್ಸ್ಟ್ ಏನಂದರೆ ಡ್ಯೂರಿಂಗ್ ಪಿಕ್ಚರ್ ಪರ್ಫೆಕ್ಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಟ್ಯಾನ್ ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಆರ್ ಎಕ್ಸೆಪ್ಟೆಡ್ ಟು ಸ್ಪೀಕ್ ಆ್ಯಂಡ್ ಡಿಸ್ಕಸ್ ಇನ್ ಇಂಗ್ಲೀಷ್ ಹೌ ದೇ ಆರ್ ಫ್ರೀ ಟು ಸ್ಪೀಕ್ ಇನ್ ಹಿಂದಿ ಇಫ್ ದೇ ವಿಶ್ ಟು ಡೂ ಸೊ ಸೊ ನೋಡಿರಿ ಪಿಕ್ಚರ್ ಪರ್ಫೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಟೆಸ್ಟಲ್ಲಿ ಕೂಡ ನೀವು ಅವರು ನಿಮಗೆ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಪ್ರಿಫರ್ ಮಾಡ್ತಾರೆ ಬಟ್ ನಿಮಗೆ ಕಂಫರ್ಟೇಬಲ್ ಇರಲಿಲ್ಲ ನೀವು ಹಿಂದಿಲಿ ಮಾತಾಡ್ತೀರಂದರೆ ನೀವು ಮಾತಾಡ್ಬೋದು ನೋಡಿರಿ ಎಲ್ಲಿ ಕೂಡ ಕನ್ನಡದ ಮೆನ್ಷನ್ ಮಾಡಿಲ್ಲ ಎರಡೇ ಭಾಷೆಲಿ ಹೇಳಿದ್ದಾರೆ ಇಂಗ್ಲೀಷ್ ಅಥವಾ ಹಿಂದಿ ಅಂತ ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ಇಂಗ್ಲೀಷಲ್ಲಿ ಇರುತ್ತೆ ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ನೀವು ಇಂಗ್ಲೀಷಲ್ಲಿ ಮಾತಾಡಬೇಕು ಬಟ್ ನಿಮ್ಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ಹಿಂದಿಲೂ ಕೂಡ ಮಾತಾಡಬಹುದು ನೆಕ್ಸ್ಟ್ ನೋಡಿರಿ ದ ಸ್ಟೇಜ್ ಟು ಎಕ್ಸಾಮಿನೇಷನ್ ಈಸ್ ಓನ್ಲಿ ಫಾರ್ ದ ಕ್ವಾಲಿಫೈಯಿಂಗ್ ನೇಚರ್ ಈದರ್ ಟು ಪಾಸ್ ಆರ್ ಫೇಲ್ ಸೊ ಈ ಸ್ಟೇಜ್ ಟು ಎಕ್ಸಾಮಿನೇಷನ್ ಇದೆಯಲ್ಲ ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ನೀವೊಂದು ಪಾಸ್ ಆಗಬೇಕು ಅಥವಾ ಫೇಲ್ ಆಗಬೇಕು ಸೊ ನೆಕ್ಸ್ಟ್ ನೋಡಿರಿ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಾಂದರೆ ಅಪ್ಲಿಕೇಶನ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಓನ್ಲಿ ಆನ್ಲೈನ್ ಫ್ರಾಮ್ ಸಿಕ್ಸ್ಟೀನ್ ಫೆಬ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಫೆಬ್ ಟ್ವೆಂಟಿ ಟ್ವೆಂಟಿ ಟು ದ ಕ್ಯಾಂಡಿಡೇಟ್ಸ್ ಆರ್ ಲಾಗ್ ಆನ್ ಟು ದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ ಫಾರ್ ದ ರೆಜಿಸ್ಟ್ರೇಷನ್ ಯುವರ್ ಸೆಲ್ಫ್ ವಿತ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ಸ್ ದ ಕ್ಯಾಂಡಿಡೇಟ್ಸ್ ಆರ್ ಎನ್ಶೂರ್ ಟು ವ್ಯಾಲಿಡಿಟಿ ಆಫ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಅಟ್ ಲೀಸ್ಟ್ ಅಪ್ ಟು ದ ತರ್ಟಿ ಫಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ಕೂಡ ಯಾವಾಗಿಂದ ಹಾಕ್ಬೇಕಂದ್ರೆ ಹದಿನಾರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅದು ಕೂಡ ಅವ್ರ ಅಫಿಷಿಯಲ್ ನೋಟಿಫಿಕೇಶನ್ ಮೂಲಕ ಹಾಕಬೇಕಾಗುತ್ತೆ ಯಾವುದಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಿ ಡಿ ಎ ಸಿ ಡಾಟ್ ಇದ್ರ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನಿಮಗೆ ಈ ವೆಬ್ಸೈಟ್ಗೆ ಹೋದ್ಮೇಲೆ ಅವರು ಡಿಶ್ಟ್ ಡಿಟೇಲ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕಂತ ಸೊ ಏನಂದ್ರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಿಮಗೆ ಡಿಟೇಲ್ ಇನ್ಸ್ಟ್ರಕ್ಷನ್ ಎಲ್ಲಿ ಸಿಗುತ್ತೆ ಅಂದರೆ ಅವರ ಆಫಿಷಿಯಲ್ ವೆಬ್ಸೈಟ್ ಒಳಗೆ ಸಿಗುತ್ತೆ ಜೊತೆಗೆ ನೋಡಿರಿ ನೀವು ಒಂದು ವ್ಯಾಮಿ ವ್ಯಾಲಿಡ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಇಟ್ಕೋಬೇಕಾಗುತ್ತೆ ಅದು ಕೂಡ ಎಲ್ಲಿವರೆಗೂ ಇಟ್ಕೋಬೇಕಾಗುತ್ತೆ ಅಂದರೆ ಅಟ್ಲೀಸ್ಟ್ ಅಪ್ ಟು ತರ್ಟಿ ಫಸ್ಟ್ ಜಾನ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ನೋಡಿರಿ ಮೂವತ್ತೊಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನೀವು ಯಾವ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಲ್ಲ ಅದನ್ನು ನೀವು ಕಾಪಾಡ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಿದೆ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂದರೆ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ವು ಆರ್ ಎಕ್ಸೆಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ ಆರ್ ರಿಕ್ವೈರ್ಡ್ ಟು ಫೇ ಪಿ ಎಫ್ ಆರ್ ಎಸ್ ಟು ಫಿಫ್ಟಿ ರುಪೀಸ್

ಅಪ್ಲಿಕೇಶನ್ ಫೀಸಿಂದ ಎಕ್ಸಾಮಟೆಡ್ ಮಾಡಿದರೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ಎಕ್ಸಾಮ್ಷನ್ ಇಲ್ಲ ಸೊ ನೋಡಿರಿ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾರಿಗೆ ಪೇಮೆಂಟ್ ಅಪ್ಲಿಕೇಶನ್ ಫೀಸ್ ಎಕ್ಸಾಮ್ಟೆಡ್ ಇದೆ ಅಂದರೆ ಓನ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟಿಗೆ ಮಾತ್ರ ಎಕ್ಸಾಮ್ ಮಾಡಿದ್ದಾರೆ ಬಿಟ್ಟು ಎಲ್ಲರೂ ಎಷ್ಟು ಪೇ ಮಾಡಬೇಕಪ್ಪ ಅಂದರೆ ಎರಡು ನೂರ ಐವತ್ತು ರೂಪಾಯಿನ ಪೇ ಮಾಡಬೇಕಾಗುತ್ತೆ ಯಾವ ಥರ ಪೇ ಮಾಡ್ತೀರಂದರೆ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡಾದರೂ ಪೇ ಮಾಡ್ಬೋದು ಅಥವಾ ವೀಸಾ ಮಾಸ್ಟ್ರ್ ಮಾಶ್ಟ್ರೂಪಿ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೀವು ಯು ಪಿ ಐ ಯೂಸ್ ಮಾಡಿಕೊಂಡಾದರೂ ಪೇ ಮಾಡಬಹುದು नेक्स्ट नोड़ी अडमिट कार्ड विश्यूड एक्सामेशन ओनली अप टू दोज क्या हू हव्व सक्सेफुली पेड द एक्सामेशन फीस एंड हू आर एंटेटल टू वेवियर आफ् द एक्सामेशन फीस सो नोरी एक्सामे अडमिट कार्ड यार को यार कंप्लीटा फीस पेड में और एक्सामेशन फीसा को सो नोड़ी नेक्स्ट अफिशियल वेब डबल्यू डबू डाट जॉय इंडियन कोस्ट गार्ड डॉट सी डी ए सी डाट इन ಸೊ ಇದು ಇವರ ಆಫಿಷಿಯಲ್ ವೆಬ್ಸೈಟ್ ಈ ನೋಟಿಫಿಕೇಷನ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ ಅಲ್ಲಿ ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಸಿಗುತ್ತೆ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡಿರ್ತೀವಿ ಅಂದರೆ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀವಿ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಸಿಗುತ್ತೆ ಸೊ ನಿಮ್ಮ ಡೌಟ್ ಏನಿದ್ರು ಕ್ಲಾರಿಫೈ ಮಾಡ್ಕೋಬೋದು ಸೊ ನೋಡಿರಿ ಮುಂದಿನ ವಿದ್ಯು ಇನ್ನೊಂದು ವಾರ್ತೆಯಲ್ಲಿ ಮತ್ತಷ್ಟು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು